ಕರ್ನಾಟಕದ ಐತಿಹಾಸಿಕ ಜಿಲ್ಲೆ ಗುಲ್ಬರ್ಗಾ. 13ನೇ ಶತಮಾನದಲ್ಲಿ ಬಹಮನಿ ಸುಲ್ತಾನರು ಆಳಿದ ನಾಡು. ಇಂಥ ನಾಡಿನಲ್ಲಿ ಶ್ರೀ ಪ್ರಭು ಹರಸೂರು ಅವರು ಅಕ್ಟೋಬರ್ 2, 1962 ಗುಲ್ಬರ್ಗಾದಲ್ಲಿ ಜನಿಸಿದರು. ತಂದೆ ಭೀಮಶಾ ಹರಸೂರುರವರು, ತಾಯಿ ನಿಂಗಮ್ಮ ಹರಸೂರುರವರು. ತಂದೆ ಕೂಲಿ ಕೆಲಸ ಮಾಡುತ್ತಿದ್ದರು. ಶ್ರೀ ಪ್ರಭು ಹರಸೂರು ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಗುಲ್ಬರ್ಗಾದ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಾಗೂ ಪ್ರೌಢಶಿಕ್ಷಣವನ್ನು ಶ್ರೀ ಶರಣಬಸವೇಶ್ವರ ಪದವಿಪೂರ್ವ ಕಾಲೇಜಿನಲ್ಲಿ ಮುಗಿಸಿದರು. ತದನಂತರ ಹೆಚ್ಚಿನ ವ್ಯಾಸಂಗಕ್ಕಾಗಿ ಗುಲ್ಬರ್ಗಾದ ದಿ ಐಡಿಯಲ್ ಪೇಂಟ್ ಆರ್ಟ್ ಇನ್ಸ್ಟಿಟ್ಯೂಟಿನಲ್ಲಿ 5 ವರ್ಷದ ಪೇಂಟಿಂಗ್ ಡಿಪ್ಲೊಮಾ ವ್ಯಾಸಂಗ ಮುಗಿಸಿದರು. ಸೊ ಅಲ್ಲಿ ನಾನು 5 ವರ್ಷದ ಚಿತ್ರಕಲಾ ಶಿಕ್ಷಣವನ್ನು ಪೂರೈಸಿದೆ. ಅಲ್ಲಿ ಒಂದು ಸ್ನೇಹಿತರ ಒಂದು ಬಳಗ, ಮಾರ್ಗದರ್ಶನ, ಸೊ ನನಗೆ ಸಾಕಷ್ಟು ದೊರಕಿತ್ತು. ಅಲ್ಲಿ ನನ್ನ ಸ್ನೇಹಿತರಾದಂಥ ಶ್ರೀ ಮಲ್ಲಿಕಾರ್ಜುನ್ ಶೆಟ್ಟಿಯವರಾಗಿರ್ಬೋದು, ಅಮೃತ್ ಸಾಹು ಆಗಿರ್ಬೋದು, ಎಮ್ ಜಿ ದೊಡ್ಡಮನಿ, ಬಿಂದ್ರಾಯ ಬಿರಾದಾರು, ಇವರೆಲ್ಲರ ಒಂದು ಸಹಕಾರದಿಂದ ದಿನ ಪ್ರತಿನಿತ್ಯ ನಾವೇನಪ್ಪ ಅಂತಂದರೆ ಕಿಸ್ಕೆಚ್ ಹಾಕೋದು, ಔಟ್ಡೋರ್ ಸ್ಕೆಚ್ ಮಾಡೋದು, ವರ್ಕಿನ ಬಗ್ಗೆ ಸಾಕಷ್ಟು ವಿಚಾರ ವಿನಿಮಯಗಳನ್ನು ಮಾಡಿಕೊಡ್ತಾ ಇದ್ದೀವಿ. ಸೊ ಅದರಷ್ಟೇ ಅಲ್ಲದೆ ನಮ್ಮ ವಿಜಯ ಅಂದಾನಿಯವರು ಸಹ ನಮಗೆ ಅಲ್ಲಿ ಉಳ್ಕೊಂಡು ವರ್ಕ್ ಮಾಡೋದಕ್ಕೆ ಸಾಕಷ್ಟು ಪ್ರೋತ್ಸಾಹ ಕೂಡ ನೀಡಿದರು. ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಒಂದು ಕಲಾ ಶಿಕ್ಷಣವನ್ನು ಪಡೆದು ಅಲ್ಲಿಂದ ನಾವು ಈ ಒಂದು ತುಮಕೂರು ಜಿಲ್ಲೆಗೆ ಉಪನ್ಯಾಸಕರಾಗಿ ಆಯ್ಕೆಗೊಳ್ತೀನಿ 1919. ತದನಂತರ 1990-91 ಸಾಲಿನಲ್ಲಿ ತುಮಕೂರಿನ ರವೀಂದ್ರ ಕಲಾನಿಕೇತನ ಕಲಾಶಾಲೆಯಲ್ಲಿ ಉಪನ್ಯಾಸಕರಾಗಿ ಕೆಲಸಕ್ಕೆ ಸೇರಿಕೊಂಡರು. ಲಲಿತ ಕಲೆಗಳ ತಾಯಿ ಬೇರು ಜನಪದ. ಈ ಬೇರಿನಿಂದ ಚಿಗುರೊಡೆದ ಸೃಜನಶೀಲ ಕ್ರಿಯಾತ್ಮಕ ಕಲಾವಿದ ಪ್ರಭು ಹರಸೂರು ಮೂಲತಃ ಗುಲ್ಬರ್ಗಾದವರಾದರೂ ತುಮಕೂರಿನ ರವೀಂದ್ರ ಕಲಾನಿಕೇತನ ಕಲಾಶಾಲೆಯಲ್ಲಿ 26 ವರ್ಷಗಳಿಂದ ಕಲಾ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದು ಸಾವಿರಾರು ಕಲಾವಿದರನ್ನು ರಾಷ್ಟ್ರಕ್ಕೆ ನೀಡಿದ ಕೀರ್ತಿ ಶ್ರೀ ಪ್ರಭು ಹರಸೂರುರವರಿಗೆ ಸೇರುತ್ತದೆ. ನಮಗೇನಿಸುತ್ತೆ ಅಥವಾ ನಿನಗೇನಿಸುತ್ತೆ, ನೀನು ಕಾಲಾಗ ಹಾಕ್ತಕ್ಕಂಥ ಒಂದು ಶೂ ಕೂಡ ನಿಮ್ಗೆ ಇಷ್ಟ ಆಗ್ಬೋದು, ಅಥವಾ ನಿನ್ನ ಪೆನ್ ಇಷ್ಟ ಆಗ್ಬೋದು, ನಿನ್ನ ಡ್ರೆಸ್ ಇಷ್ಟ ಆಗ್ಬೋದು, ಯಾವುದಾದ್ರೂ ಆಗಿರ್ಬೋದು, ಅದೇ ಆಗ್ಬೋದು, ಅದನ್ನೇ ಚಿತ್ರ ಬರೆದ್ರೆ ಅದೇ ಆರ್ಟ್ ಆಗುತ್ತೆ. ಹಾಂ, ವ್ಯಾನ್ ಗೋ ಹೆಸರು ಕೇಳಿದ್ರಲ್ಲ, ಪಿಕಾಸೊ ವ್ಯಾನ್ ಗೋ, ಹಾಂ, ಅವರೆಲ್ಲ ಏನು ಅವ್ರಿಗೆ ಏನು ಅನಿಸ್ತದೆ ಅದೇ ಬರೆದರು, ಅವ್ರು ಇನ್ನೊಬ್ಬರು ಆರ್ಟಿಸ್ಟ್ ನೋಡ್ಕೊಂಡು ಏನು ಮಾಡಿಲ್ಲ. ವ್ಯಾನ್ ಗೋ ತನ್ನ ಕಾಲಾಗ ಚಪ್ಪಲಿ ಬರ್ಕೊಂಡ, ಅಥವಾ ಕಣ್ಣಿಗೆ ಕಾಣತಕ್ಕಂಥ ಬೂದಿ ಹೊಲಗಳು, ಅವು ಎಲ್ಲೆಲ್ಲಿರ್ತಿದ್ದ ತನ್ನ ಮನೆ ಚೌಕಟಿಗಳು, ಹೊಲಗಳು, ಗದ್ದೆಗಳು, ಪ್ರಾಣಿ ಪಕ್ಷಿಗಳು, ಯಾವ ಸಂದರ್ಭದಲ್ಲಿ ಏನೇನು ಬರಿಬೇಕು ಅನಿಸ್ತದೆ ಅದೆಲ್ಲ ಬರ್ತಾನೆ. ಅಂದರೆ ಮುಗ್ಧವಾಗಿ ಸರಳವಾಗಿ ಚಿತ್ರ ಬರ್ಕೊಂಡು ಹೋಗಿದ್ದಾನೆ. ಪೇಂಟಿಂಗ್ ವಲಯದಲ್ಲಿ ತುಂಬ ಕಡಿಮೆ ಜನ ದಲಿತರನ್ನ ನಾವು ನೋಡ್ಬೋದು. ಅದರಲ್ಲಿ ಪ್ರಬುದ್ಧವಾದಂಥವರು ಪ್ರಭು ಹರಸೂರವರು. ಪ್ರಭು ಹರಸೂರವರ ಕಲೆ ನಮ್ಮ ಹಳ್ಳಿಗಳ ಮತ್ತು ಫೋಕ್ ಆರ್ಟ್ನ ಚಿತ್ರಗಳನ್ನು ಬಳಸಿ ಅವರು ಮಾಡರ್ನೈಸ್ ಮಾಡಿ ಅದನ್ನು ನಿಮ್ಮ ಮುಂದೆ ಇರ್ತಕ್ಕಂಥ ಒಂದು ತಂತ್ರವನ್ನು ಅವರು ಉಪಯೋಗಿಸ್ತಾರೆ. ಅದು ಅವರ ಕಲೆ ನಿಜಕ್ಕೂ ಕೂಡ ನಮ್ಮ ಇಂಡಿಯಾ ದೇಶದಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಪಡ್ಕೊಂಡಿದೆ. ಈ ಕಲಾಕ್ಷೇತ್ರದಲ್ಲಿ ಪ್ರಭುರವರು ಇದೇ ರೀತಿ ಕೆಲಸ ಮಾಡ್ತಾ ಹೋದರೆ ಆಲ್ ಇಂಡಿಯಾ ಲೆವೆಲಲ್ಲಿ ಆಮೇಲೆ ವರ್ಲ್ಡ್ ಲೆವೆಲಲ್ಲಿ ದೊಡ್ಡ ಕಲಾವಿದರು ಆಗಲಿ ಅಂತ ನಾನು ಹರಿಸಿ ನನ್ನ ಎರಡು ಮಾತುಗಳು. ನಿರಂತರ ಕಲೆಯ ಕೃಷಿಯೊಂದಿಗೆ ತಮ್ಮನ್ನು ತೊಡಗಿಸಿಕೊಂಡು ಹೊಸ ಹೊಸ ಸಂಶೋಧನಾತ್ಮಕ ಕೃತಿಗಳನ್ನು ರಚಿಸಿ ಭಾರತೀಯ ಸಂಸ್ಕೃತಿಯನ್ನು ಅಂತಾರಾಷ್ಟ್ರೀಯರಿಗೆ ಮುಟ್ಟಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮ್ಮ ಗ್ರಾಮೀಣ ತತ್ವ ಸಿದ್ಧಾಂತಗಳನ್ನು ಬಳಸಿಕೊಂಡು ಇಂದಿನ ಸಮಕಾಲೀನ ಬದುಕಿನ ಆಲೋಚನೆಗಳನ್ನು ಮೇಳೈಸಿ ನವೀನ ಕಲಾಕೃತಿಗಳನ್ನು ರಚಿಸುವಲ್ಲಿ ಸಿದ್ಧಹಸ್ತರು. ಇವರ ಕಲಾಕೃತಿಗಳಲ್ಲಿನ ಸಂಯೋಜನೆ, ಬಣ್ಣಗಳ ಬಳಕೆ ವಿಷಯ,
ಎಲ್ಲವೂ ಅರ್ಥಪೂರ್ಣವಾಗಿದ್ದು ಸಹೃದಯರನ್ನು ಸೆಳೆಯುವ ಆಯಸ್ಕಾಂತಗಳಾಗಿವೆ. ಇವರ ಅನ್ಯ ಜಗತ್ತಿನೊಂದಿಗೆ ಅನುಸಂಧಾನ ಶೀರ್ಷಿಕೆಯ ಕಲಾಕೃತಿಗಳು ಹೊಸ ವಿಚಾರಗಳ ಹುಡುಕಾಟ, ಮಾನವನ ಆಲೋಚನೆಗೆ ಒಂದು ದಾರಿ ತೋರಿಸುವ ಸಾಧನದಂತೆ ನೋಡುಗರನ್ನು ಮಂತ್ರಮುಗ್ಧರಂತೆ ಮಾಡುವ ಮಾಂತ್ರಿಕತೆ ಇವರ ಕಲಾಕೃತಿಗಳಲ್ಲಿದೆ. ಇಲ್ಲಿ ಉಪನ್ಯಾಸಕ್ಕಾಗಿ ಬಂದ ಮೇಲೆ ಇಲ್ಲಿಂದ ಹೊಸ ವಾತಾವರಣ, ಇಲ್ಲಿ ಒಂದು ನಿಸರ್ಗ, ಒಂದು ಪ್ರೀತಿ, ಇದೆಲ್ಲ ನೋಡಿಬಿಟ್ಟು ನನಗೊಂಥರ ಆಶ್ಚರ್ಯ ಅನ್ನಿಸ್ತು ನನಗೆ. ಯಾಕೆ ಈ ರೀತಿ ಒಂದು ಬಯಲುನಾಡಿನಲ್ಲಿರೋನು ಒಂದೇ ಒಮ್ಮೆಲೆ ಹಸಿರು ಕಾಡಿಗೆ ಬಂದಾಗ ಒಂಥರ ಖುಷಿ ಅನ್ನಿಸ್ತು ನನಗೆ. ಸೊ ಇಲ್ಲಿರ್ತಕ್ಕಂಥ ನಾಮಚಿಲ್ಮೆ ಆಗಿರ್ಬೋದು, ದೇವರದುರ್ಗ ಬೆಟ್ಟ ಆಗಿರ್ಬೋದು, ಸಿದ್ದರ ಬೆಟ್ಟ ಆಗಿರ್ಬೋದು, ಮತ್ತು ಶಿರಾದಲ್ಲಿರ್ತಕ್ಕಂಥ ಭಿತ್ತಿ ಚಿತ್ರಗಳು, ಬಳಪದ ಕಾರ್ಖಾನೆಯಲ್ಲಿರ್ತಕ್ಕಂಥ ಭಿತ್ತಿ ಚಿತ್ರಗಳು, ಶಿವಿ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿರ್ತಕ್ಕಂತಹ ಒಂದು ಭಿತ್ತಿ ಚಿತ್ರಗಳಿಂದ ತುಂಬ ನಾನು ಆಕರ್ಷಿತನಾದೆ. ಸೊ ಅಲ್ಲಿ ನಾನು ಕಲ್ತಿರೋದನ್ನೆಲ್ಲ ಇಲ್ಲಿ ವಿದ್ಯಾರ್ಥಿಗಳ ಜೊತೆಯಲ್ಲಿ ಮುಕ್ತವಾಗಿ ಒಬ್ಬ ನಾನೊಬ್ಬ ವಿದ್ಯಾರ್ಥಿ ಥರನೇ ಅವ್ರ ಜೊತೆಯಲ್ಲೇ ಕೂತ್ಕೊಂಡ್ಬಿಟ್ಟು ಕೆಲಸ ಮಾಡಿದೆ. ಇಲ್ಲಿ ನಮ್ಮ ಬಾಬುರವರು ಪ್ರಿನ್ಸಿಪಲ್ ಆಗಿದ್ದುಕೊಂಡು ಇಲ್ಲಿ ಎಲ್ಲ ಸ್ಟಾಫ್ಗಳು ಕೂಡ ತುಂಬಾ ಎನ್ಕರೇಜ್ಕೊಟ್ಟಿದ್ದಾರೆ. ಯಾವುದೇ ಒಂದು ಕಲೆಯಲ್ಲಿ ಸಂಪೂರ್ಣವಾಗಿ ಸಮೃದ್ಧಿಯಾಗಿ ಬೆಳೀಬೇಕು ಅಂತಂದರೆ ಪೂರಕವಾದ ವಾತಾವರಣ ಇರಬೇಕು. ಅಂದಾಗ ಮಾತ್ರ ಏನಪ್ಪ ಅಂದರೆ ಕಲೆ ಅನ್ನೋದಲ್ಲ, ಚಿತ್ರಕಲೆ ಅನ್ನೋದು ಸ್ವಲ್ಪ ಸಂಪೂರ್ಣವಾಗಿ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಸೊ ಈ ರೀತಿ ಒಂದು ವಿದ್ಯಾರ್ಥಿಗಳ ದೆಸೆಯಲ್ಲೇ ಇಲ್ಲಿ ಸಾಕಷ್ಟು ಏನಿರುತ್ತೆ. ಮತ್ತು ಇಲ್ಲಿ ಒಂದು ಸಾಹಿತಿಗಳಾಗಿ, ಸ್ನೇಹಿತರಾಗಿ ನಾವು ಸಾಹಿತಿಗಳ ಜೊತೆನೇ ವಿಚಾರ ವಿನಿಮಯವನ್ನು ಮಾಡ್ಕೊತಾ ಇರ್ತೀವಿ. ಚಿತ್ರಕಲೆ ಮತ್ತು ಸಾಹಿತ್ಯ ಎರಡೂ ಪೂರಕವಾದಂಥ ಒಂದು ವಾತಾವರಣ ತುಮಕೂರಿನಲ್ಲಿ ನನಗೆ ಸಿಕ್ಕಿದೆ ಅಂತ ತಿಳ್ಕೊಂಡು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. 2012-13 ಸಾಲಿನ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಗೌರವ ಪ್ರಶಸ್ತಿ, ಕರ್ನಾಟಕ ಲಲಿತ ಅಕಾಡೆಮಿ ಪ್ರಶಸ್ತಿ ಪತ್ರ, ಕರ್ನಾಟಕ ಲಲಿತ ಅಕಾಡೆಮಿ 25ನೇ ವಾರ್ಷಿಕ ಕಲಾ ಪ್ರದರ್ಶನ ಪ್ರಶಸ್ತಿ. 2003-04 ಲಲಿತ ಕಲಾ ಅಕಾಡೆಮಿ ನ್ಯಾಷನಲ್ ಅಕಾಡೆಮಿ ಆಫ್ ಆರ್ಟ್ಸ್ ನವದೆಹಲಿ ಪ್ರಮಾಣ ಪತ್ರ, ವಿದ್ಯಾರ್ಥಿ ಕಲಾವಿದರು ಮಿತ್ರರಿಂದ ಆತ್ಮೀಯ ಅಭಿನಂದನೆ ಪತ್ರ. 2011-12 ಸಾಲಿನಲ್ಲಿ ಗುಲ್ಬರ್ಗಾ ಯೂನಿವರ್ಸಿಟಿಯಿಂದ ಸೌತ್ ಝೋನ್ ಯೂತ್ ಫೆಸ್ಟಿವಲ್ ಪ್ರಮಾಣ ಪತ್ರ, ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರದಿಂದ ಪ್ರಶಸ್ತಿ. 2014-15 ಸಾಲಿನಲ್ಲಿ ಕುಂಚಿ ಕಲಾಶ್ರೀ ರಾಷ್ಟ್ರೀಯ ಪ್ರಶಸ್ತಿ, ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಮಾಸ್ಟರ್ ಆಫ್ ವಿಜುವಲ್ ಆರ್ಟ್ಸ್ ಪ್ರಮಾಣ ಪತ್ರ, ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಪ್ರಶಂಸನಾ ಪತ್ರ, ಸುವರ್ಣ ಕರ್ನಾಟಕದ ಸಂಸ್ಕೃತಿ ದಿಬ್ಬಣ ಪ್ರಶಂಸನಾ ಪತ್ರ, ರಾಜ್ಯಮಟ್ಟದ ದಲಿತ ಲೇಖಕರು ಮತ್ತು ಚಿತ್ರಕಲಾ ಶಿಬಿರ ಪ್ರಶಂಸನಾ ಪತ್ರ, ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಪ್ರಮಾಣ ಪತ್ರ, ಸೌತ್ ಸೆಂಟ್ರಲ್ ಝೋನ್ ಕಲ್ಚರಲ್ ನಾಗ್ಪುರ್ ಪ್ರಮಾಣ ಪತ್ರ, ಹಾಗೂ ಶ್ರೀಯುತ ಪ್ರಭು ಹರಸೂರುರವರಿಗೆ 10 ಪ್ರಶಸ್ತಿ ಮತ್ತು ಪುರಸ್ಕಾರಗಳು ಲಭಿಸಿವೆ. ಒಂದು ಕಲಾಕೃತಿಯ ಪ್ರಯಾಣ ಎಲ್ಲಿಂದ ಆರಂಭವಾಗ್ತದೆ ಅನ್ನುವ ಪ್ರಶ್ನೆಯನ್ನು ಗಮನಿಸಿದಾಗ ಪ್ರಭು ಹರಸೂರರ ಈ ಯಾನದಲ್ಲಿ ಬಹಳ ಮುಖ್ಯವಾಗಿ ಒಂದು ಬಾರ್ಡರ್ಲೆಸ್ ಪರ್ಸೆಪ್ಷನ್ ಆಫ್ ಥಿಂಗ್ಸ್ ಅಂತ ಏನನ್ನು ಕರಿತೇವೆ, ನಾವು ಎದುರಾಗುತ್ತಿರುವ ಸಮಾಜಕ್ಕೆ ಒಂದು ಅಂಚು ಇರಲ್ಲ, ಬಾರ್ಡರ್ ಇರಲ್ಲ, ಕ್ಯಾನ್ವಾಸ್ ಇರಲ್ಲ. ಆದರೆ ಅದರ ಕಲಾವಿದ ಅದನ್ನು ಒಂದು ಕ್ಯಾನ್ವಾಸಿಗೆ ಒಳಗು ಮಾಡಿ ಅದಕ್ಕೆ ಅಂಚುಗಳನ್ನು ಸೃಷ್ಟಿಸಿ ಅದಕ್ಕೆ ಬಾರ್ಡರ್ಸ್ಗಳನ್ನು ಕಟ್ಟಿ ನಂತರ ನೋಡುಗ ಆ ಬಾರ್ಡರ್ಸ್ನ ದಾಟಿ ನೋಡುವಂಥ ಒಂದು ವಿಶಿಷ್ಟ ಕಲಾಕೃತಿಯ ಸಾಧ್ಯತೆಯನ್ನು ಈ ಕೃತಿಗಳ ಮುಂದಿಡ್ತಾರೆ. ತನ್ನ ಸ್ಟ್ಯಾಂಪಿನಿಂದ ಅಂದರೆ ತನ್ನನ್ನೇ ನಿರಸನಗೊಳಿಸಿಕೊಂಡು ತನ್ನನ್ನು ಮರುಸೃಷ್ಟಿಸಿಗೊಳಿಸಿಕೊಳ್ಳುವಂಥ ಅಪರೂಪದ ಕಲಾವಿದ ಪ್ರಭು ಹರಸೂರು. ಅವರ ಕೃತಿಗಳಲ್ಲಿ ಹಾಗೆ ಆಹ್ವಾನ ಮತ್ತು ವಿಸರ್ಜನೆಯ ಒಂದು ನಿರಂತರ ಪ್ರಯಾಣವನ್ನು ನಾವು ಕಾಣ್ತೇವೆ. ಒಬ್ಬ ಕವಿ ಕಾವ್ಯ ಮೀಮಾಂಸೆಯನ್ನು ಹೇಗೆ ಅನುಸಂಧಾನ ಮಾಡ್ತಾನೋ, ಅನುಸಂಧಾನ ಮಾಡುವಂಥ ಕವನಗಳಿರ್ತಾವೋ, ಹಾಗೆಯೇ ಕೆಲವೇ ಕೆಲವು ಅಪರೂಪದ ಕಲಾವಿದರಿಗೆ ಕಲಾಮೀಮಾಂಸೆಯ ಕೆಲವು ಪರಿಕರಗಳನ್ನು ಸೃಷ್ಟಿಸಿಕೊಡಬಲ್ಲಂಥ, ಅನುಸಂಧಾನ ಮಾಡಬಲ್ಲಂಥ ಸಾಧ್ಯತೆಗಳಿರ್ತವೆ. ಅಂಥವರಲ್ಲಿ ಹರಸೂರು ಒಬ್ಬರು ಅಂತ ನಾನು ಭಾವಿಸ್ತೇನೆ. ಶ್ರೀಯುತ ಪ್ರಭು ಹರಸೂರುರವರ ಯಶಸ್ಸಿಗೆ ಅವರ ಧರ್ಮಪತ್ನಿ ಶ್ರೀಮತಿ ಚಂದ್ರಕಲಾರವರು ಕಾರಣ ಎಂದರೆ ತಪ್ಪಾಗಲಾರದು. ಈ ದಂಪತಿಗಳಿಗೆ 2 ಮಕ್ಕಳಿದ್ದು, ಹಿರಿಯ ಮಗ ಗಿರೀಶ್ ಪಿ ಹರಸೂರುರವರು BVA ಪ್ರಥಮ ವರ್ಷದ ಚಿತ್ರಕಲಾ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಕಿರಿಯ ಮಗಳು ದೀಪಾ ಪಿ ಹರಸೂರುರವರು ದ್ವಿತೀಯ PUC ವ್ಯಾಸಂಗ ಮಾಡುತ್ತಿದ್ದಾರೆ. ಅಲ್ಲದೆ
ತಮ್ಮ ಮತ್ತು ತಂಗಿಯರು ಶ್ರೀ ಪ್ರಭು ಹರಸೂರುರವರ ಯಶಸ್ಸಿಗೆ ಕಾರಣೀಕರ್ತರಾಗಿದ್ದಾರೆ. ಶ್ರೀ ಪ್ರಭು ಹರಸೂರು ನಮ್ಮ ಕಾಲೇಜಿಗೆ ಬಂದು ಉಪನ್ಯಾಸಕರಾಗಿ ಸುಮಾರು 26 ವರ್ಷಗಳು ನಿರಂತರವಾಗಿ ನಡೀತಾ ಇದೆ. ಒಂದು ಜಾನಪದ ಶೈಲಿಯನ್ನು ಚಿತ್ರಕಲೆಯಲ್ಲಿ ಹೇಗೆ ಬಳಸ್ಕೋಬೋದು ಮತ್ತು ಅದನ್ನು ದುಡಿಸ್ಕೊಳ್ಬೋದು ಮತ್ತು ಆ ನೆಲೆಗಟ್ಟಿನಲ್ಲಿ ಹೇಗೆ ಅದನ್ನು ಒಂದು ಕಲಾಕೃತಿಯಲ್ಲಿ ಕಟ್ಕೊಡ್ಬೋದು ಅನ್ನೋದ್ರ ಬಗ್ಗೆ ಸುಮಾರು 26 ವರ್ಷಗಳಿಂದ ನಿರಂತರವಾಗಿ ಅದರಲ್ಲಿ ಅವರು ತನ್ನನ್ನು ತಾನು ತೊಡಸ್ಕೊಳ್ತಾ ಬರ್ತಾ ಇದ್ದಾರೆ. ಮತ್ತು ತನ್ನದೇ ಆದಂಥ ಒಂದು ಶೈಲಿ, ಒಂದು ಸಂಯೋಜನೆ, ಒಂದು ವರ್ಣಗಾರಿಕೆ, ಒಂದು ರೇಖಾಚಿತ್ರಗಳು ಇವ್ರದೇ ಹರಸುರವ್ರದೇ ತನ್ನುವಂಥ ಒಂದು ಛಾಪನ್ನು ಮೂಡಿಸೋದ್ರಲ್ಲಿ ಅವರು ಬಹಳಷ್ಟು ಯಶಸ್ವಿಯನ್ನು ಸಾಧಿಸ್ತಾ ಇದ್ದಾರೆ. ಇವರಿಂದ ಒಳ್ಳೆಯ ಹೆಸರು ಇನ್ನೂ ಬರುತ್ತೆ, ಇನ್ನೂ ರಾಷ್ಟ್ರಮಟ್ಟದಲ್ಲಿ ಇವರನ್ನ ಗುರುತಿಸುವಂಥ ಅವಕಾಶಗಳು ಎಲ್ಲರೂ ದೊರೀಲಿ ಅಂತ ಹೇಳಿಬಿಟ್ಟು ನಮ್ಮ ಸಂಸ್ಥೆ ಪರವಾಗಿ ನಾವು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇಲ್ಲಿ ಒಂದು ಉಪನ್ಯಾಸಕರುಗಳು ಮತ್ತು ವಿದ್ಯಾರ್ಥಿಗಳು ಮತ್ತು ನನ್ನ ಸ್ನೇಹಿತರು ಎಲ್ಲರೂ ಒಂದು ಸರ್ಕಾರದಿಂದ ನನಗೆ ಸಿಕ್ಕಿದೆ ಅಂತಕೊಂಡು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಸಾಧನೆ ಮಾಡಬೇಕು ಅಂತ ಭಾಳ ಆಸೆ ಇದೆ. ಇದುವರೆಗೂ ಮಾಡಿರ್ತಕ್ಕಂಥ ನನ್ನ ಸಾಧನೆ ಅಂತ ನಾನು ನಿಮಗೇನು ಆಗ್ರಹ ಅಂತ ನಾನು ಅನಿಸಿಲ್ಲ. ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಸಾಧನೆ ಮಾಡಬೇಕು ಅಂತ ತುಂಬ ಆಸಕ್ತಿಗಳಾಗಿದ್ದೀನಿ. ಸೊ ಅದಕ್ಕಾಗಿ ನನಗೆ ನನ್ನ ಗುರು ಹಿರಿಯರಾಗಲಿ, ನನ್ನ ಸ್ನೇಹಿತರಾಗಲಿ ಮತ್ತು ನನ್ನ ತಂದೆ ತಾಯಿ ಒಂದು ಆಶೀರ್ವಾದ ಆಗಲಿ ನನಗೆ ಇದ್ದರೆ ಇನ್ನೂ ಒಂದಿಷ್ಟು ಈ ಕ್ಷೇತ್ರದಲ್ಲಿ ಒಂದು ಹೆಚ್ಚಿನ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಅಭಿಲಾಷೆಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತೀನಿ. ಆ ಒಂದು ಕೆಲಸವನ್ನು ಮಾಡೋದಕ್ಕೆ ನಿಮ್ಮೆಲ್ಲರ ಒಂದು ಸ್ಫೂರ್ತಿ ನನಗೆ ಇರಲಿ ಅಂತ ತಿಳ್ಕೊಂಡ್ಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ. ಅಗಾಧ ಅನುಭವ, ಅಪಾರ ಸಂಸ್ಕೃತಿಯ ಸಂಪತ್ತನ್ನು ಹೊಂದಿದ್ದು ಲೀಲಾಜಾಲವಾಗಿ ಕ್ಯಾನ್ವಾಸ್ ಮೇಲೆ ಕೃತಿ ಮೂಡಿಸುವ ಮಾಂತ್ರಿಕತೆ ನಿಜಕ್ಕೂ ಅನ್ಯಲೋಕದ ದಾರಿ ತೋರುವಲ್ಲಿ ಸಫಲತೆಯನ್ನು ಪಡೆಯುತ್ತವೆ. ದಿಗಂತಕ್ಕೂ ಅಂತ್ಯವಿರಬಹುದು, ಆದರೆ ಆಲೋಚನೆಗಳಿಗೆ ಅಂತ್ಯವಿಲ್ಲವೆಂಬ ಸತ್ಯವನ್ನು ಸಾರುವ ಸಂವೇದನಾಶೀಲ ಕಲಾಕೃತಿಗಳಾಗಿವೆ. ನವ್ಯ ಕಲೆ ಅರ್ಥವಾಗದ ಆಲೋಚನೆಯಲ್ಲ, ಆ ನಿಟ್ಟಿನಲ್ಲಿ ಯೋಚಿಸುವ ಸಹೃದಯತೆ ಬೇಕಷ್ಟೇ ಎಂದು ಮನಸೆಳೆಯುವ ಇವರು ಸರಳವಾಗಿ ವಿವರಿಸುವ ಸರಳ ನಡತೆಯ ವಿನಯವಂತರು. ಕ್ಯಾಮಲಿನ್ ಫೌಂಡೇಶನ್ರವರು ರಾಷ್ಟ್ರಮಟ್ಟದ ಸಾಂಸ್ಕೃತಿಕ ವ್ಯಕ್ತಿಯನ್ನಾಗಿ ಆಯ್ಕೆ ಮಾಡಿ ಲಂಡನ್, ಪ್ಯಾರಿಸ್ ಸೇರಿದಂತೆ ಅನೇಕ ರಾಷ್ಟ್ರಗಳ ಕಲಾ ಅಧ್ಯಯನಕ್ಕಾಗಿ ಇವರನ್ನು ಕಳುಹಿಸಿದ್ದಾರೆ. ಇಂತಹ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಕಲಾವಿದರು ತುಮಕೂರು ಜಿಲ್ಲೆ ಕರ್ನಾಟಕದಲ್ಲಿ ಪ್ರತಿನಿಧಿಸಿ ಸಾಧನೆಗೈದಿರುವುದು ಹೆಮ್ಮೆಯ ವಿಷಯವಾಗಿದೆ.